ప్రతి శ్రేష్ఠ దార్శనికరాద ಪರಮ ಪೂಜ್ಯ ತರಳಬಾಳು ಜಗದ್ಗುರುಗಳೇ ಹಾಗೂ ಎಲ್ಲ ಜಗದ್ಗುರುಗಳೇ, ನಮ್ಮ ಮುಖ್ಯವಾಗಿ ನಮ್ಮ ಆತ್ಮಗಳನ್ನು ಶುದ್ಧೀಕರಿಸಲು ಪ್ರಯತ್ನಿಸಿದಂಥ ಶಿವರಾಜ್ ಪಾಟೀಲ್ ಅವರೇ, ವೇದಿಕೆ ಮೇಲಿನ ಎಲ್ಲ ಗಣ್ಯರೇ ಮತ್ತು ಈ ಸಭೆಯಲ್ಲಿ ಕುಳಿತಂಥ ಎಲ್ಲ ಸಹೋದರ ಸಹೋದರಿಯರೇ, ಹಿರಿಯರೇ, ಪಾಟೀಲರು ಬಂದು ಈ ಸಭೆಗೆ ನನ್ನನ್ನು ಕರೆದಾಗ ನಾನು ಅಷ್ಟು ಉತ್ಸಾಹದಿಂದ ಇರಲಿಲ್ಲ. ಯಾಕೆಂತ ಹೇಳ್ತಂದರೆ ಅಲ್ಲಿ ಎಲ್ಲ ಭಾಷೆಗಳ ಎಲ್ಲ ಸಭೆಗಳಿಗೂ ಏನು ಹೋಗಬೇಕಾಗಿ ಬಂದಿದ್ದರಿಂದ ಭಾಳ ದಣದಿದ್ದೆ. ನಾನು ಬರಲಿಕ್ಕೆ ಆಗೋದಿಲ್ಲ ರೀ ಅಂತಿದ್ದೆ. ಅವರ ಒತ್ತಾಯದಿಂದ ಇಲ್ಲಿ ಬಂದು ನೋಡಿದಾಗ ನನಗನ್ನಿಸ್ತು, ಒಂದು ವೇಳೆ ನಾನು ಬರದೇ ಹೋಗಿದ್ದರೆ ಭಾಳ ಅತ್ಯುತ್ತಮವಾದಂಥ ಒಂದು ಅವಕಾಶವನ್ನು ಕಳ್ಕೊಳ್ತಿದ್ದೆ ಅಂತ. ಇಲ್ಲಿ ಇಂಥ ಒಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ನಾವೆಲ್ಲ ಹೆಮ್ಮೆ ಪಡುವ ಹಾಗೆ ಮಾಡಿದ್ದಾರೆ. ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಗ್ರಂಥಾಲಯದ ಬಗೆಗೆ, ಗ್ರಂಥಾಲಯವನ್ನು ನಾವು ಪ್ರಪಂಚದಲ್ಲಿ ಹಾಗೂ ಏನೋ ನಾವು ಮಾತ್ರ ಭಾಳ ಗ್ರಂಥವನ್ನು ಭಾಳ ಪೂಜ್ಯ ಭಕ್ತಿಯಿಂದ ನೋಡಿದ್ದೇವೆ. ಏನು ಅಂತೇಳಿ ತಂದರೆ ಎಂಥ ಕಥೆಗಳು ನಮ್ಮಲ್ಲಿ ಸಿಗುತ್ತೆ ಅಂತೇಳಿ ತಂದರೆ ಸಂಗತಿಗಳು, ಕಥೆಗಳೆಲ್ಲ ಸಂಗತಿಗಳು. ಹಿಂದೆ ಒಂದು ಕಾಲಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ಆಸ್ತಿಗಳನ್ನು ಹಂಚಿಕೊಳ್ಬೇಕಾದಾಗ ಭಾರಿ ದೊಡ್ಡ ಆಸ್ತಿ ಒಂದು ಕಡೆಗೆ, ಮಹಾಭಾರತದ ಪುಸ್ತಕ ಒಂದಿತ್ತು ಅವ್ರ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಮಹಾಭಾರತದ ಪುಸ್ತಕ ಒಂದು ಕಡೆಗೆ, ಅವರ ಆಸ್ತಿ ಎಲ್ಲ ಇನ್ನೊಂದು ಕಡೆಗೆ ಇಟ್ಟು ಇದರಲ್ಲಿ ಯಾವುದು ಆರಿಸ್ಕೊಳ್ತಿ ಆರಿಸ್ಕೊಳ್ಳಪ್ಪ ತಮ್ಮ ನೀನು ಅಂಥೇಳಿ, ಅಣ್ಣ ನೀನು ಅಂಥೇಳಿ ತಂದು ಅಣ್ಣ ತಮ್ಮನಿಗೆ ಹೇಳಿದ. ತಮ್ಮನಿಗೆ ಹೇಳಿದಾಗ ತಮ್ಮ ನನಗೆ ಮಹಾಭಾರತ ಇರಲಿ ಆಸ್ತಿಯೆಲ್ಲ ನಿನಗಿರಲಿ ಅಂತ ಮಹಾಭಾರತವನ್ನು ಆರಿಸಿಕೊಂಡಂತೆ. ಇಂಥ ಇದು ಚರಿತ್ರೆಗಳು ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಗ್ರಂಥಗಳನ್ನು ಕದ್ದುಕೊಂಡು ಓಡಿ ಹೋಗ್ತಕ್ಕಂಥದ್ದೊಂದಿದೆ, ಅದು ರೋಮಾಂಚನ ಮಾಡತಕ್ಕಂಥ ವಿಷಯ. ಈ ಇದರಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತಲ್ಲ, ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಶಿವಶರಣರ ವಚನಗಳನ್ನೆಲ್ಲ ಬರೆದು ಕಟ್ಟಿ ದೊಡ್ಡ ಗ್ರಂಥಾಲಯ ಮಾಡಿದ್ದರು. ಆ ಗ್ರಂಥಾಲಯಕ್ಕೆ ಅದನ್ನು ಸುಡಬೇಕು ಅಂತ ಆ ವಿರೋಧಿಗಳು ಬಂದಾಗ ಅದನ್ನು ಹೊತ್ತುಕೊಂಡು ನಮ್ಮ ಶರಣರು ಓಡ್ಲಿಕ್ಕೆ ಹತ್ತಿದ್ರು. ಬಿಜ್ಜಳನ ಸೈನಿಕರು ಬೆನ್ನು ಹತ್ತಿ ಎಲ್ಲಿ ತನಕ ಬೆನ್ನು ಹತ್ತಿದ್ರು ಅಂತೇಳಿ ತಂದರೆ ಎಷ್ಟೆಷ್ಟು ಮಧ್ಯದಲ್ಲಿ ಇದ್ರ ಮಾಡಿದಾಗ ಅವರು ಈ ಕಡೆ ಬರ್ತಿದ್ದಾರೆ ಅಂತಂದ್ರೆ ಆ ಕಡೆಗೆ ಅಲ್ಲಿ ಒಂದಷ್ಟು ಕಳ್ಕೊಂಡ್ರು. ಇವನ್ನ ವಚನಗಳನ್ನು ಶ್ರೀ ಹೋಗಿ ಆಮೇಲೆ ಉಳಿವಿ ತನಕ ಹೋದರು. ಉಳಿವಿ ತನಕ ಹೋದಾಗ ಅಲ್ಲಿ ಯಾರ ಹತ್ರವೂ ವಚನಗಳಿರಲಿಲ್ಲ. ಬಂದಂಥ ಬಿಜ್ಜಳನ್ನು ಸೈನಿಕರಿಗೆ ನಿರಾಶೆ ಆಯಿತು. ಹಾಗಿದ್ರೆ ಎಲ್ಲ ವಚನಗಳು ಎಲ್ಲಿ ಹೋದವು ಅಂತ ಹೇಳಿತಂದರೆ ಆಗಲೇ ಇವರು ಜನಗಳ ನಾಲಿಗೆಯ ಮೇಲೆ ಅವುಗಳನ್ನು ಬಿತ್ತಾ ಹೋಗಿದ್ದರು. ಎಲ್ಲ ಜನಗಳ ನಾಲಿಗೆಯಲ್ಲಿ ಭದ್ರವಾಗಿದ್ದವು. ಹಾಗೆ ನಾವು ವಚನಗಳನ್ನು ಉಳಿಸ್ಕೊಂಡಿವು ಅಂಥೇಳಿ, ಗ್ರಂಥಗಳನ್ನು ಉಳಿಸ್ಕೊಂಡಿವು ಅಂಥೇಳಿ ನಮ್ಮ ಇದ್ರ ಕಥೆ ಬರ್ತದೆ, ಈ ವಚನಗಳ ಕಥೆ. ಅದರ ನಂತರ ಈಗ ನೋಡಿ, ಇಲ್ಲಿ ಬೀದರ್ನಲ್ಲಿ ಮೆಹಮೂದ್ ಗಾವಾಣ ಅಂತಿದ್ದ, ಅವನು ಕಟ್ಟಿದಂತಹ ಒಂದು ಗ್ರಂಥಾಲಯ ಇಡೀ ಜಗತ್ ಪ್ರಸಿದ್ಧವಾಗಿತ್ತು. ರೋಮಿನ ಗ್ರಂಥಾಲಯ ಮತ್ತು ರೋಮು ಬೀದರ್ನ ಎದುರಿಗೆ ಏನೇನೋ ಅಲ್ಲ ಅಂತೇಳಿ ಕೆಲವು ಇವರು ಪ್ರವಾಸಿಗಳು ಬರೆದಿದ್ದಾರೆ. ಅಂಥ ಗ್ರಂಥಾಲಯ, ಆ ಗ್ರಂಥಾಲಯವನ್ನು ರೆಫರ್ ಮಾಡಲಿಕ್ಕೆ ಸುಮಾರು ದೇಶಗಳಿಂದ ಜನಗಳು ಬರ್ತಿದ್ದರಂತೆ. ಜನ ಬಂದು ಆ ಗ್ರಂಥಾಲಯದಲ್ಲಿ ಓದ್ತಿದ್ರಂತೆ, ಮತ್ತು ವಿದ್ಯಾರ್ಥಿಗಳು ಕೆಲವರು ಬರ್ತಿದ್ರಂತೆ ಈ ಯೂನಿವರ್ಸಿಟಿಗೆ, ಎಲ್ಲಿ ಬೀದರ್ನಲ್ಲಿ. ಇಂಥವೆಲ್ಲ ಆಗಿ ಇಂಥ ಗ್ರಂಥಾಲಯದ ಕಥೆಗಳನ್ನು ಇಟ್ಟುಕೊಂಡು ನಾವು ನಮ್ಮಲ್ಲಿ ಅಂಥದ್ದೊಂದು ಗ್ರಂಥಾಲಯವನ್ನು ಭಾಳ ಅತ್ಯದ್ಭುತವಾದಂಥ ಒಂದು ರೀತಿಯಲ್ಲಿ ಕಟ್ಟಿದ್ದಾರೆ ಪಾಟೀಲರು ಅಂತೇಳಿ ತಂದರೆ ನಮ್ಮಂಥ ಗ್ರಂಥ ಈ ಬರಹಗಾರರಿಗಂತೂ ಭಾಳ ಹೆಮ್ಮೆ, ಭಾಳ ಸಂತೋಷವಾಗ್ತದೆ. ಪಾಟೀಲ್ ಇದಕ್ಕಾಗಿಯೂ ಕೂಡ ತಮಗೆ ನಾನು ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಈಗಂತೂ ಗ್ರಂಥಾಲಯದ ಕಲ್ಪನೆ ಬದಲಾಗಿದೆ. ಬರೇ ಪುಸ್ತಕ ಇಟ್ಟಿದ್ದೀವಿ ನಾವು, ಇಲ್ಲಿ ಈಗ ಡಿಜಿಟೈಸ್ ಮಾಡೋದು ಬಂದಿದೆ. ಆಮೇಲೆ ಎಷ್ಟೆಷ್ಟು ಗ್ರಂಥಗಳನ್ನು ಡಿಜಿಟೈಸ್ ಮಾಡಿಬಿಟ್ರೆ ಮುಂದೆ ನಾಶವಾಗದಂಥ ಸ್ಥಿತಿ ಬಂದಿದೆ. ಆಮೇಲೆ ಎಲ್ಲಿ ಬೇಕಲ್ಲಿ ಆ ಗ್ರಂಥಗಳನ್ನು ನೀವೇ ಅವುಗಳನ್ನ ಇದನ್ನು ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದು ಅಂಥ ಸಂಗತಿಗಳೆಲ್ಲ ಬಂದಿದ್ದಾವೆ.
ಮೊಬೈಲ್ನಲ್ಲಿ ಬೇಕಾದಷ್ಟು ಗ್ರಂಥಗಳು 13 ಸಾವಿರ ಪುಟಗಳಷ್ಟು ಇದನ್ನು ಗಳಿಸಿದವನು ನಾನೇ ನೋಡಿದ್ದೀನಿ. ನಾವು ಒಂದು ಮೊಬೈಲ್ನಲ್ಲಿ ಇಟ್ಕೊಂಡವನನ್ನು ಅಂದರೆ ನಮ್ಮ ಗ್ರಂಥಾಲಯದ ಮತ್ತು ಗ್ರಂಥಗಳ ಕಲ್ಪನೆಯಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆ ಆಗ್ತಾ ಇದೆ. ಮತ್ತು ಆ ಬದಲಾವಣೆಗೆ ತಕ್ಕ ಹಾಗೆ ಇವರು ಕೂಡ ಒಂದು ಉತ್ತರ ಕರ್ನಾಟಕದ ಒಂದು ಸಂಸ್ಥೆ ಸ್ಪಂದಿಸ್ತಾ ಇದೆ ಅಂತ ಹೇಳ್ತಂದ್ರೆ ಎಷ್ಟು ಹೆಮ್ಮೆ ಆಗ್ತದೆ ನಮಗೆ. ಆದ್ದರಿಂದ ಹೀಗೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮ ಗ್ರಂಥಾಲಯ ಬೆಳೆದ ರೀತಿಯೇ ಎಷ್ಟೊಂದು ರೋಮಾಂಚಕಾರಿಯಾಗಿದೆ. ಅಂಥ ರೋಮಾಂಚಕಾರಿಯಾದಂಥ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಪಾಟೀಲರಿಗೆ ಒಂದು ವಿನಂತಿ ಮಾಡಿಕೊಳ್ಬೇಕು ಅಂತಿದ್ದೇನೆ. ಏನು ಅಂತೇಳಿತಂದರೆ, ಯಾರಾದರೂ ಕರ್ನಾಟಕದಲ್ಲಿ ಮುಂದೆ ಬಂದು ಎಲ್ ಕೆ ಜಿಯಿಂದ ಎಮ್ ಎಸ್ ಸಿವರೆಗೆ ಕನ್ನಡದಲ್ಲಿ ಬೋಧನೆ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಮಾಡಬಹುದೇ? ಮಾಡಿದರೆ ನೋಡಿಯಪ್ಪ, ಅದೊಂದು ಇಡೀ ನಾಡಷ್ಟೇ ಅಲ್ಲ, ಇಡೀ ದೇಶ ನಿಮ್ಮನ್ನು ಹೊತ್ಕೊಂಡು ನನ್ನಂಥವರೆಲ್ಲ ಸೇರಿಕೊಂಡು ನಿಮ್ಮನ್ನು ತಲೆ ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತೀವಿ. ಅಂಥದ್ದೊಂದು ಸಂಸ್ಥೆಯನ್ನು ಪಾಟೀಲರು ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟು, ಏನು ಒಂದು ಸೂಚನೆ ಅಷ್ಟೇ, ಆದರೆ ದಯವಿಟ್ಟು ಹಾಗೆ ಮಾಡಲಿ ಅಂತೇಳಿ ಹೇಳಿ, ನಮ್ಮಲ್ಲಿ ಬೇಕಾದಂಥ ದೊಡ್ಡ ದೊಡ್ಡ ನಲ್ಲಂದ ವಿಶ್ವವಿದ್ಯಾಲಯದ ಲೈಬ್ರರಿ ಇತ್ತು, ಆಮೇಲೆ ವಿಜಯನಗರದವ್ರ ಲೈಬ್ರರಿ ಇತ್ತು, ಆದರೆ ಮೆಹಮೂದ್ ಗಾವಾಣನ ಲೈಬ್ರರಿ ಮಾತ್ರ ಇಡೀ ಜಗತ್ ಪ್ರಸಿದ್ಧವಾದಂಥ ಲೈಬ್ರರಿ. ಅದು ಅರ್ಧ ಬಿದ್ದಿದೆ, ಬಿದ್ದೆ ಎಲ್ಲ ಹೋಗಿಬಿಟ್ಟಿದೆ. ಅದು ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ನಮಗೆಲ್ಲ ಹೆಮ್ಮೆ ತಂದಿದ್ದಾರೆ. ಪಾಟೀಲರಿಗೆ ವಿನಂತಿಸಿ ನನ್ನನ್ನು ಇಲ್ಲಿ ಕರೆದು ತಂದು ಇಲ್ಲಿ ಸನ್ಮಾನ ಮಾಡಿ ಈ ರೀತಿ ಎಲ್ಲ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.